தந்தானே ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇತ್ತೀಚೆಗೆ ಅರಣ್ಯಗಳು ಕಡಿಮೆಯಾಗುತ್ತಿದ್ದು ವಾತಾವರಣದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಹೀಗಾಗಿ ಕೃಷಿ ಪ್ರದೇಶದೊಳಗೆ ಬೆಳೆಗಳ ಜೊತೆಯಲ್ಲಿ ಬಹುವಾರ್ಷಿಕ ಮರಗಳನ್ನು ಬೆಳೆಸುವುದರಿಂದ ಆಹಾರ ಹಾಗೂ ಆರ್ಥಿಕ ದೃಷ್ಟಿಯಿಂದಷ್ಟೇ ಅಲ್ಲದೆ ಹಲವಾರು ವಿಧದಲ್ಲಿ ಉಪಯೋಗಕಾರಿಯಾಗಿದೆ. ಬೇಸಾಯದ ಭೂಮಿಯಲ್ಲಿ ಬೆಳೆಗಳ ನಡುವೆ ವೈಜ್ಞಾನಿಕ ರೀತಿಯಲ್ಲಿ ಅಂತರವಿಟ್ಟು ಮರಗಳನ್ನು ಬೆಳೆಸುವುದರಿಂದ ಉತ್ತಮ ಫಲಿತಾಂಶ ಪಡೆಯಬಹುದಾಗಿದೆ. ಉತ್ತಮ ಇಳುವರಿಯನ್ನು ಪಡೆಯುವುದರ ಜೊತೆಯಲ್ಲಿ ಹವಾಮಾನ ವೈಪರೀತ್ಯಗಳನ್ನು ಕಡಿಮೆಗೊಳಿಸಲು ಕೃಷಿ ಅರಣ್ಯ ಸಹಕಾರಿ ಎನ್ನುತ್ತಾರೆ ತಜ್ಞರು. ಇವತ್ತಿನ ದಿವಸ ಕೃಷಿಯಲ್ಲಿ ನಾವು ಜಾಸ್ತಿ ಹೆಚ್ಚು ಪ್ರಮಾಣದಲ್ಲಿ ಅರಣ್ಯ ಗಿಡಗಳನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕು. ಏಕೆಂದರೆ ಅರಣ್ಯಗಳಿಂದ ಅನೇಕ ಅನುಕೂಲತೆಗಳಿದ್ದಾವೆ. ಮುಖ್ಯವಾಗಿ ಹೇಳಬೇಕಂದರೆ ಈ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ ಈ ಬಹುವಾರ್ಷಿಕ ಬೆಳೆಗಳಿಂದ ಅಥವಾ ಗಿಡಗಳಿಂದ ಆಗ್ತದೆ. ಭೂಮಿ ಮತ್ತು ನೀರಿನ, ಭೂ ಮತ್ತು ಜಲ, ನೆಲ ಜಲದ ಸಂರಕ್ಷಣೆ ಸಾಧ್ಯ ಆಗ್ತದೆ. ಮತ್ತು ಅಕಾಲಿಕ ಮಳೆ ಆಗಲಿ, ಅಕಾಲಿಕ ಮಳೆಯ ಒಂದು ಉತ್ತಮ ಉಪಯೋಗ ಈ ಗಿಡಗಳಿಂದ ಸಾಧ್ಯವಾಗ್ತದೆ. ಆಮೇಲೆ ಪ್ರಕೃತಿಯ ವಿಕೋಪಗಳಂತ ಹೇಳ್ತೇವೆ. ಉದಾಹರಣೆ ಈ ಭಾಗದಲ್ಲಿ ಅಂದರೆ ಈ ಒಣ ಬೇಸಾಯದಲ್ಲಿ ಸಾಮಾನ್ಯವಾಗಿ ಬರ ಕಂಡು ಬರ್ತದೆ. ಈ ಒಂದು ಪ್ರಕೃತಿ ವಿಕೋಪದಲ್ಲಿಯೂ ಸಹಿತ ಮರಗಿಡಗಳು ಸಾಕಷ್ಟು ಜನರಿಗೆ, ಜಾನುವಾರುಗಳಿಗೆ ಸಹಾಯ ಮಾಡ್ತವೆ. ಮುಖ್ಯವಾಗಿ ಹೇಳಬೇಕಂದ್ರೆ ಈ ಗಿಡಗಳಿಂದಲೇ ಅನೇಕ ಜೇನು ಹುಳಗಳು ಕೂಡ ಈ ಗಿಡಗಳಲ್ಲಿ ಮನೆ ಮಾಡ್ತವೆ. ಈ ಜೇನು ಹುಳಗಳಿಂದ ಬೆಳೆಗಳ ಒಂದು ಪರಾಗಸ್ಪರ್ಶ ಕ್ರಿಯೆ ಜಾಸ್ತಿಯಾಗಿ ಇಳುವರಿ ಸಹಿತ ಹೆಚ್ಚಾಗ್ತದೆ. ಜನರಿಗೆ ಜೇನುತುಪ್ಪ ಸಿಗ್ತದೆ, ಇಳುವರಿಯು ಸಹಿತ ಜಾಸ್ತಿ ಆಗ್ತದೆ. ಇನ್ನೊಂದು ಮುಖ್ಯ ಅಂಶ ಹೇಳಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೇನು ಹೇಳ್ತಾ ಇದ್ದೇವೆ ಅಂದರೆ ಹವಾಮಾನ ಬದಲಾವಣೆ ಆಗ್ತಾ ಇದೆ, ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡ್ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದೇವೆ. ಆದರೆ ಈ ಇಂಗಾಲ ಡೈಆಕ್ಸೈಡ್ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕಾದ್ರೆ ಗಿಡಗಳನ್ನು ಹಚ್ಚೋದ್ರಿಂದ ಇದು ಸಾಧ್ಯ ಆಗ್ತದೆ. ಹೀಗೆ ಗಿಡಗಳಿಂದ ಅನೇಕ ಲಾಭಗಳು ನಮಗೆ ಆಗ್ತಾ ಇದ್ದಾವೆ. ಆದ್ದರಿಂದ ಗಿಡಗಳ ಬಗ್ಗೆ ನಾವು ಮಹತ್ವ ಕೊಡಬೇಕಾಗ್ತದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪ್ರಗತಿಪರ ರೈತರಾದ ಧನ್ಯಕುಮಾರ್ ಮಾಯಗುಂಡ ಪಾಟೀಲ ಅವರು ಟೊಮೆಟೊ ಮತ್ತು ಕಬ್ಬು ಬೆಳೆಯನ್ನ ಕೈಗೊಂಡಿದ್ದಾರೆ. ತಮ್ಮ 10 ಎಕರೆ ಜಮೀನಿನಲ್ಲಿ 5.5 ಎಕರೆ ಭೂಮಿಯಲ್ಲಿ ಕಬ್ಬು ಹಾಗೂ 1.5 ಎಕರೆ ಭೂಮಿಯಲ್ಲಿ ಟೊಮೆಟೊ ಬೆಳೆಯನ್ನ ಬೆಳೆಯುತ್ತಿದ್ದಾರೆ. ಇವರು ಪ್ಲಾಸ್ಟಿಕ್ ಮಲ್ಚಿಂಗ್ ಅಳವಡಿಸಿ ಟೊಮೆಟೊ ಬೆಳೆಯನ್ನು ಕೈಗೊಂಡಿದ್ದಾರೆ. ಕಬ್ಬು ನಾಟಿ ಮಾಡಿದ 5-6 ದಿನದೊಳಗೆ ಕಳೆ ನಾಶಕವನ್ನು ಸಿಂಪಡಿಸುವ ಮೂಲಕ ಕಬ್ಬಿನ ಬೆಳೆಯಲ್ಲಿ ಕಳೆಗಳು ಕಾಣಿಸಿಕೊಳ್ಳದಂತೆ ಮುಂಜಾಗ್ರತೆ ವಹಿಸುತ್ತಿದ್ದಾರೆ. ಇವರು ಬೆಳೆಗಳಿಗೆ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನೇ ನೀಡುತ್ತಿದ್ದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಇಕ್ಕೂ 10 ಎಕರೆ ಜಮೀನು ರೀ ನಮ್ದು. ಅದರ 5.5 ಎಕರೆ ಕಬ್ಬ, 1.5 ಎಕರೆ ಟಮೆಟೊ, ಮತ್ತು ಅದು ಹೊರಾಟಿ 97-57 ಹೊಸವಾಗಿ ಹೊರಾಟಿ 1001 ಹೊರಾಟಿ ಅದ ರೀ. ಇಷ್ಟು ಟಮೆಟೊಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ರೀ. ಎಲ್ಲ ಔಷಧ ಇದೆಲ್ಲ ರೀ. GK 811 ರೀ. ಈ ಟೊಮೆಟೊ ಮಾಡೋ ಹೊತ್ತಿನಾಗ ರೀ ಪೈಲ ಮೊದಲ ತೆಳಗಡೆ ಇವು ಹಿಂಡಿ ಇದೆಲ್ಲ ಹಾಕಿರಿ ಅವತ್ತಿನಲ್ಲಿ ಇದು ಮಾಡಿ ಐದು ತತ್ರ ನಂತರ ಮಲ್ಚಿಂಗ್ ಹಾಯಿಸಿದ್ವು. ಡ್ರಿಪ್ ಹೋಗ್ಕೊಂದಿವಿ. ಡ್ರಿಪ್ ಹೋಗೋದು ಐದು ಮಲ್ಚಿಂಗ್ ಪೇಪರ್ ಮಾಡಿ ಐದು ತತ್ನ ಇದು ತರು ಒಂದು ಫುಟ್ಕೊಂದು ಹಚ್ಕೊತ ಹೋಗಿದ್ದೀವಿ ರೀ. ಇನ್ನು ಒಂದಿಷ್ಟು ಮಾಡಿದ್ರು. ಫಸ್ಟ್ ಕಟ್ಟ 100 ಕ್ಯಾರೆಟ್ ಹೊಂಟಿತ್ತು ರೀ. ಅಂಡ್ ಒಂದು 2000 ಕ್ಯಾರೆಟ್ ಹೊಂಟ್ಬೋದು ರೀ. ಈಗ ಒಂದು 2 ಲಕ್ಷ ಬಂದದ ರೀ. ಎಲ್ಲ ಇಳುವರಿ ಒಂದು 60 ಲೆವೆಲ್ ಬೀಳ್ತೀರಿ. ಲೇಟ್ ಇದಾವ್ರಲ್ಲ ಅವನ್ ರೀ. ಅವ ಅಡ್ಸರಿ ಇತ್ತರ 80 ಹೋಗ್ತಿತ್ತರಿ ನಮ್ದು. ಲೇಟ್ ಆಗಿದ್ದಾರೆ. ಹೊದ ವರ್ಷ ನೀರಿಲ್ಲಾಗನ ರೀ. ಕೊಡುವೆ ಮೇಲೆ ಎಲ್ಲ ತೆಗ್ದು 5 ಲಾವಣಿ ಮಾಡಿದವ್ರು ಕೊಡುವೆ ತೊಡಕಾದ. ಈಗ 60 ಲೆವೆಲ್ ಹೋಗ್ತಿತ್ತರಿ. ಹಾಂ, ಕಾಯಿಪಲ್ಲೆ 1 ವರ್ಷ 1 ಪೀಕ್ ಯಾವ್ದಾರು ತೊಗೋತೀವ್ರಿ. ಇದ್ರ ಮುಂದಿನ ಲಾವ ಇದು ಮಾಡೋರು, ಕಬ್ಬಿನ ಲಾವಣಿನ ಮಾಡೋರು. ಬ್ಯಾಸ್ಗಿ ಬಿಸ್ಗಿ ಏನು ಮಾಡಂಗಿಲ್ಲ ರೀ. ನಾವು ನೀರ್ದು ಅಪೂರೇ ಇದಾಯ್ತಕೋ ಎಲ್ಲ ಹೊದ ವರ್ಷ ಲಾಸ್ ಆಗೈತೆ ಅನ್ನೋ ಹೆಚ್ಚು ಅಂದ ಹಡಸ್ ಮಾಡೋಲ್ರಿ.
ಈಗ ವರ್ಷ ಮೂರು ವರ್ಷದ ಮಾಡ್ಕೋದು ಬರ್ಕದೇವ್ರಿ ನಾವು. ಟಮೆಟೋದಾಗ ಲಾಸ್ ಐತ್ರಿ, ಈ ವರ್ಷರ ಲಾಸ್ ಆಗೋಲ್ಲ. ಇಷ್ಟು ವ್ಯವಸ್ಥಿತ ಬಂದಿದ್ದು ಪೀಕ್ ರೀ, ಈ ವರ್ಷ ಏನು ಲಾಸ್ ಆಗೋಲ್ಲ. ಕಬ್ಬು ಭೀ ಈ ವರ್ಷ ಚಲೋ ಇದಾವ್ರಿ, ಹೋದ ವರ್ಷ ಮೇಲೆ ಕಬ್ಬು ಒಣಗಿ ಹೋಗಿದ್ದು ರೀ, ಈ ವರ್ಷ ಕಬ್ಬು ಇಳುವರಿ ಭೀ ಚಲೋ ಐತಿ, ವ್ಯವಸ್ಥಿತ ಈ ವರ್ಷ ಲಾಭ ಆಗೋಂಗೆ ಐತ್ರಿ. ಕೆಎಚ್ ಪಾಟೀಲ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಗದಗ ಜಿಲ್ಲೆಯ ಕೃಷಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಇತ್ತೀಚೆಗೆ ಹುಲಕೋಟಿಯ ಐಸಿಎಆರ್ನ ಕೆಎಚ್ ಪಾಟೀಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನವಭಾರತ ಮಂಥನ ಸಂಕಲ್ಪದಿಂದ ಸಿದ್ಧಿ ನ್ಯೂ ಇಂಡಿಯಾ ಮೂಮೆಂಟ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾವೇರಿ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಶ್ರೀ ಶಿವಕುಮಾರ್ ಉದಾಸಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ರೈತ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಕೃಷಿ ಉತ್ಪನ್ನಗಳು, ಸಿರಿಧಾನ್ಯಗಳು ಹಾಗೂ ಮೌಲ್ಯವರ್ಧಿತ ಪದಾರ್ಥಗಳನ್ನು ಪ್ರದರ್ಶಿಸಲಾಗಿತ್ತು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕ್ಕೆ ಕೃಷಿ ವಾರ್ತೆ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.